ಇನ್ ಮುಂದಕ್ಕೆ ಇವಾಗ ಆದರೂ ಜನ ಸ್ವಲ್ಪ ಆದರೂ ಓಡಾಡ್ತಾ ಇದ್ದಾರೆ, ಆಮೇಲೆ ಅದನ್ನು ಓಡಾಡೋಕ್ಕಾಗಲ್ಲ ಆಯ್ತಾ. ಇವಾಗಲೇ ಜನರ ಹತ್ರ ದುಡ್ಡು ಇಲ್ದಿರ ತುಂಬ ಒದ್ದಾಡ್ತಾ ಇದ್ದಾರೆ. ಮಧ್ಯಸ್ಥವರು ಅಂತೂ ಎಲ್ಲ ಸತ್ತೋಗ್ತಾ ಇದ್ದಾರೆ, ಏನೂ ಇಲ್ದಿರ. ಲಾಕ್ಡೌನ್ ಮಾಡೋದೇನು ಅವಶ್ಯಕತೆ ಇಲ್ಲ, ನಾರ್ಮಲ್ ಆಗಿ ಸೋಷಲ್ ಡಿಸ್ಟೆನ್ಸು ಮಾಸ್ಕ್ ಹಾಕೊಂಡು ಅವ್ರವ್ರು ಪಾಡೋರು ಇದ್ದರೆ ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಮಾಡಬೇಕು ಅಷ್ಟೇ, ಅದೇ ಇವಾಗ ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಆಲ್ರೆಡಿ, ಹಂಗೆ ಮಾಡ್ಕೊಂಡು ಹೋಗ್ರೆ ಸಾಕದು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಮುಂದೆ ಮುಂದಿನ ಕತೆ ಏನಿದೆ ನೋಡಬೇಕು. ಎಲೆಕ್ಟ್ರಿಕಲ್ಲು ನಮ್ಮದು ಸ್ವಲ್ಪ ಡಲ್ಲೇ ಇದೆ, ಅಷ್ಟೇನಿಲ್ಲ, ಕಮ್ಮಿ ಆಗಿಬಿಟ್ಟಿದೆ. ನಡೀತಾ ಓಕೆ ಥ್ಯಾಂಕ್ಸ್. ತಿಂದು ಚೆನ್ನಾಗಿದ್ದಾಗ ನೋಡಿ ಎಷ್ಟು ದುಡಿತಿದ್ದ ನೋಡಿ, ಬೆಳಿಗ್ಗಿಂದ 110 ರೂಪಾಯಿ ದುಡ್ದಿದ್ದೀನಿ ಸರ್, ನೋಡ್ಕೊಳ್ಳಿ ಸರ್. ಬೆಳಿಗ್ಗಿಂದ ನೋಡಿ ಅದರಲ್ಲಿ ಉಂಟ ನೋಡಿ, ಇದರಲ್ಲಿ ದುಡ್ದಿರೋದು ಕೂಡ ತೋರಿಸ್ಬಿಡ್ತೀನಿ ನಿಮಗೆ. ಯಾತಕ್ಕೆ ಸುಳ್ಳು ಹೇಳಿ ಇನ್ನೊಂದು ಮಾಡಬಾರ್ದು. ಹಾಂ, ಇಷ್ಟು ದುಡ್ಕೊಂಡು ನಾವು ಮನೆಗೆ ಹೋಗ್ತಾ ಈ ಲಾಕ್ಡೌನು ಅದು ಇದು ಅಂತ ಮಾಡ್ಕೊಂಡ್ರೆ ನಮಗೆ ಹೊಟ್ಟೆ ಮೇಲೆ ದುಡ್ಕೊಂಡು ತಿನ್ನೋರಿಗೆ ಹೊಟ್ಟೆ ಮೇಲೆ ಹೊಡ್ದಂಗೆ ಸರ್. ಇದು ಅಲ್ಲ, ಲಾಕ್ಡೌನ್ ಇದ್ರೂ ಇಲ್ದಿದ್ರು ಕೊರೋನಾ ಏನು ಜಾಸ್ತಿ ಇಲ್ಲ ಅಂತ ಹೇಳ್ತಾ ಇದೆ ಸರ್ಕಾರನೇ. ಹಾಸ್ಪಿಟ್ಲಲ್ಲಿ ಇರೋದೇ 9,900 ಜನ ಇದಾರಷ್ಟೇ. ಹಾಂ, ಯಾಕೆ ಇದು ಬೇಕು ಅಂತ ಕೇಳ್ತಾ ಇದಾರೆ ತುಂಬ ಜನ ಸರ್. ಬೇಡ ಸರ್, ಕೊರೋನಾ ಅನ್ನೋದೇ ನಮ್ಮ ದೇಶಕ್ಕೆ ಬೇಡ ಸರ್. ನನ್ನ ಪ್ರಕಾರ ಹೇಳ್ಕೋಬೇಕು ಅಂದ್ರೆ ಕೊರೋನಾ ಅನ್ನೋದೇ ಸುಳ್ಳು ಅನ್ಕೋತೀನಿ ಸರ್. ನಾನು ಹಾಸ್ಪಿಟ್ಲಿಗೆ ಹೋದ್ರೇ ನಮಗೆ ಕೊರೋನಾ ಬರೋದು, ಹೋಗ್ದಲ್ಲೇ ಮನೇಲಿದ್ರೆ ಎಷ್ಟೋ ಅಷ್ಟು ನಾವು ಚೆನ್ನಾಗೇ ಇರ್ತೀವಿ. ಫಾರ್ ಎಕ್ಸಾಂಪಲ್ ನನಗೂ ಕೂಡ ಆಗಿತ್ತು, ಇಲ್ಲ ಅಂದರೆ ನನ್ನ ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ, ನಾನು ಚೆನ್ನಾಗಿಲ್ವಾ ಹೆದರ್ಕೊಂಡೆ ಅರ್ಧ ಸಾಯಿಸ್ಬಿಟ್ರು ಇವರು. ಭಯನೇ ಬಂಡವಾಳ ಮಾಡ್ಕೋಬಿಟ್ಟಾರೆ ಎಲ್ಲದನ್ನು ಅಂತ ಹೇಳ್ತಾ ಇದ್ರೆ. ಹೌದು ಸರ್, ಹೌದು ಹೌದು ಸರ್, ಎರಡನ್ನೂ ಹಾಕ್ಕೊಂಡಿದ್ವಿ ನಾವು, ಎರಡೂ ಕೂಡ ಹಾಕ್ಕೊಂಡಿದ್ವಿ, ಅಂದ್ರೂ ಕೂಡ ಅದು ಹೆಂಗೆ ಬರುತ್ತೆ? ಏನು ಮಾಡ್ಬೇಕು ಈಗ ಸರ್ಕಾರದವರು? ಅವ್ರೇನು ಹೇಳ್ತಾರೆ, ಜನರ ಜೀವ ಉಳಿಸ್ಬೇಕು ಅಂತ ಎಲ್ಲ ಲಾಕ್ಡೌನ್ ಕಮ್ಮಿ ಮಾಡ್ತೀವಿ ಅಂತಾರೆ ಸರ್. ಬೇಡ ಸರ್, ಜನರು ಹೆಂಗ ಬದುಕು ಅಂತಾರೆ? ಬದುಕ್ತಾರೆ ಸರ್, ಇವ್ರು ಏನೂ ಮಾಡ್ದೆ ಇದ್ರು ಅಚ್ಚುಕಟ್ಟಾಗಿ ಹಿಂಗೆ ಅನ್ನ ತಿನ್ನತ್ತ ಗಂಜಿ ಕುಡ್ಕೊಂಡವ್ರು ಬದುಕ್ತೀನಿ ಅನ್ನೋ ಇದು ಬರುತ್ತೆ. ಇವ್ರು ಲಾಕ್ಡೌನ್ 3 ದಿವಸಕ್ಕೂ ಲಾಕ್ಡೌನ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅದು ನೈಟ್ ಕರ್ಫ್ಯೂ ಸರ್, ನೈಟ್ ಮಾತ್ರ ಕರೋನಾ ಅದು ಇದು ಅಂತ ಬರುತ್ತೆ. ಡೇ ಟೈಮಲ್ಲಿ ಇಷ್ಟು ಜನ ಓಡಾಡ್ತಾವ್ರೆ ಸರ್, ಇದಕ್ಕೇನು ಬರಲ್ವಾ? ಸಂಡೇ ಮತ್ತು ಶನಿವಾರ ಮಾತ್ರ ಬರುತ್ತಾ? ಅದಕ್ಕೆ ಹೇಳ್ಬೇಕಲ್ವಾ, ಶನಿವಾರ ಸಂಡೇ ಮಾತ್ರ ಜನ ಓಡಾಡ್ತಾರೆ ವೀಕೆಂಡಲ್ಲಿ, ಮಿಕ್ಕಿದ ದಿವಸ ಯಾರು ಇಲ್ಲಿ, ಯಾರು ಪಬ್ಲಿಕ್ ಯಾರು ಓಡಾಡ್ತಾ ಇಲ್ವಾ? ಅದಕ್ಕೆ ಅವ್ರು ಉತ್ತರ ಕೊಡಲಿ, ಅವ್ರು ಹೇಳ್ಬೇಕು ತಾನೆ. ಇಲ್ಲ ಇವತ್ತು ಮಾತ್ರ ಓಡಾಡ್ತಾವ್ರು ಇರೋದು ಅಂತ ಹೇಳ್ಕೊಂಡು ಹೇಳಿದರೆ ನಾವು ಬೇಕಾದ್ರೆ ನಾವು ಮನೇಲಿರ್ತೀವಿ, ನೋಡೋಣ, ಸಾಥ್ ಕೊಡ್ಬೋದು. ಇಲ್ಲ ಅವತ್ತೇ ಮಾತ್ರ ಅದು ಕೊರೋನಾ ಬರೋದು ಅನ್ನೋದಾದರೆ ಬೇಡ ಸರ್, ಪರವಾಗಿಲ್ಲ, ನಾವು ಹೆಂಗಿದ್ವಿ ಹಂಗೆ ಇರ್ತೀವಿ, ಚೆನ್ನಾಗಿರ್ತೀವಿ ಅಷ್ಟೇ. ಥ್ಯಾಂಕ್ ಯು ಸರ್. ಹೆಂಗಿದೆ ಹೇಳಿ. ಆಗಲ್ಲ, ಎಷ್ಟು ಕಷ್ಟ ಇದೆ. ಏನು ವ್ಯಾಪಾರ ಮಾಡ್ತೀರಾ ನೀವು? ಇದೆ ಬೋಂಡ ಬಜ್ಜಿ ನೀರು ಮಿಕ್ಸಿಂಗ್ ಫ್ರೂಟ್ ಹಾಕು, ಅದೇ ನಿತ್ಯವಾಗಿದೆ, ಇವಾಗ ಹಾಕಿಲ್ಲ ಅದು. ಏನು ಮಾಡ್ತೀರಿ ಹಿಂಗೆ, ಈ ಥರ ಜನನೇ ಬರ್ತಾ ಇಲ್ಲ ಅಂತ ಎಲ್ಲ ರೇಟ್ ಜಾಸ್ತಿ ಆಗಿದೆ, ಏನು ಮಾಡೋದು, ರೇಟ್ ಕಡಿಮೆಯಿಂದ ಬರ್ತಾರೆ. ಹಾಂ, ಜಾಸ್ತಿ ಆಗಿದೆ ರೇಟು ಕೇಗ ಅದು ಎಲೆಕ್ಷನ್ಲ ನಿಲ್ಲಿದ್ದಾರೆ ಮಿನಿಸ್ಟರ್, ಅವರು ಕೇಳೋಣ ಏನಿಗೆ ಜಾಸ್ತಿ ಮಾಡಿದ್ದಾರೆ ಅಣ್ಣ. ಹಾಂ, ನಾವೇನು ಮಾಡೋಕ್ಕಾಗತ್ತೆ, ನೀವೇನು ಮಾಡೋಕ್ಕಾಗತ್ತೆ? ಹಾಂ, ಏನು ಮಾಡೋದು, ಬದುಕಬೇಕಲ್ಲ, ಏನು ಮಾಡೋಕ್ಕಾಗತ್ತೆ ಅಂದರೆ ಬದುಕಬೇಕು. 1,000-2,000 ಸಿಲಿಂಡ್ರಿ ಏನು ಜೀವನ ಮಾಡೋದು, ಮಣೆ ಸಿಲಿಂಡ್ರಿ 1,000 ರೂಪಾಯಿ ಏನು ಮಾಡೋಕ್ಕಾಗತ್ತೆ ಹೇಳಿ. ಏನು ಮಾಡೋದು, ಇರೋದು ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಹ್ಞೂ, ಜಾಸ್ತಿ ತಿನ್ನೋದು ಸ್ವಲ್ಪ ತಿನ್ಕೋಬೋದು, ಇನ್ನೇನು ಮಾಡೋಕ್ಕಾಗತ್ತೆ? ಇವತ್ತು ವ್ಯಾಪಾರ ಮಾಡಿದ್ದು ಸ್ವಲ್ಪ ಹೊಟ್ಟೆ ತುಂಬ ತಿನ್ಬೋದು, ವ್ಯಾಪಾರ ಇಲ್ಲ ಸ್ವಲ್ಪ ತಿನ್ಬೋದು ಅಷ್ಟೇ, ಇನ್ನೇನಿದೆ, ಇನ್ನೇನಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದೇ ಸರ್, ಇವಾಗ ಏನು ಡ್ಯೂಟಿ ಇಲ್ಲ ಏನಿಲ್ಲ, ಹಿಂಗಾದ್ರೆ ಹೆಂಗೆ ಮಾಡೋದು, ಬದುಕೋದು ಹೆಂಗೆ? ಲಾಕ್ಡೌನು ಮಾಡೋದು ಬೇಡ ಅನಿಸುತ್ತೆ, ಲಾಕ್ಡೌನ್ ಆದರೆ ದುಡಿಯೋದು ಕಷ್ಟ, ತುಂಬ ಹಿಂಸೆ ಆಗುತ್ತೆ, ಬಾಡಿಗೆ ಕಟ್ಟಬೇಕು, ಲೋನ್ ಇದೆ, ಎಲ್ಲ ಮಾಡಬೇಕು, ಯಾರ ಹತ್ರ ಹೇಳಿದ್ರು ಯಾರು ಹೆಲ್ಪ್ ಮಾಡಲ್ಲ, ಏನು ಮಾಡೋದು ಸರ್ ಈ ಥರ ಆದರೆ? ಹೌದು, ಈಗಾಗಲೇ 1-2 ವರ್ಷ ಬಂತು. ಹಾಂ ಸರ್, ಹಾಗಾಗಿ 3ನೇ ಅಲೆಯಲ್ಲಿ ಮತ್ತೆ ಜೀವನ ಹೆಂಗೆ ಜೀವನ ಮಾಡೋದು ಹಿಂಗಾದ್ರೆ? ಅದೇ ಸರ್, ಅದೇ ಹೆಂಗೆ ಮಾಡೋದಂತೆ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದಂತೆ ಗೊತ್ತಾಗ್ತಾ ಇಲ್ಲ. ನಿಮಗೇನು ಈಗ ಡ್ಯೂಟಿ ಎಲ್ಲ ಹೆಂಗೆ ಬೀಳುತ್ತೆ? ಇಲ್ಲ ಸರ್, ಏನು ಡ್ಯೂಟಿನೇ ಇಲ್ಲ ಸರ್, ಉಬರಿಂದ ಏನು ಬೀಳ್ತಾನೇ ಇಲ್ಲ ಡ್ಯೂಟಿ, ಕಾಯಬೇಕು, ಏನು ಕಾಯ್ದ್ರೂ ಏನಿಲ್ಲ. ಶನಿವಾರ ಭಾನುವಾರನೇ ಆಗೋದು, ಶನಿವಾರ ಭಾನುವಾರ ಆಗ್ತಿತ್ತು, ಇವಾಗ ಓಪನ್ ಇಲ್ಲಲ್ಲ ಮಾಲ, ಏನು ಬಂದಿದೆ ಎಲ್ಲ ಬಂದಿದೆ, ಹಿಂಗಾಗಿ ಏನು ಡ್ಯೂಟಿನ ಡೈಲಿನೂ ಇಲ್ಲ, ಶನಿವಾರ ಏನೂ ಇಲ್ಲ, ಭಾನುವಾರನೂ ಇಲ್ಲ ಸರ್.
ಏನ್ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಈ ತರ ಸರ್? ನಾವು ಅಷ್ಟೇ, ನಾವು ಅದೇ ಕಷ್ಟ ಇದೆ ಸರ್, ಅದೇ ಹೇಳಿದ್ವಲ್ಲ ಇವಾಗ ಅಷ್ಟೇ ನಾವು ಮಾತಾಡೋದು ಮುಂದಕ್ಕೆ ಏನು.